हाय फ्रेंड्स, वेलकम बैक टू मई चानल फ्रेंड्स। वीडियो स्टार्ट मोकती भाला लेट आगे इवत वीडियो स्टार्ट मध्यान स्वल्प वीडियो क्लिपिंग इटकी मुंजान स्वल स्वलपने हाँ सो ने एडिटिंग कूतकोडे अंदर इन स्वल्प केस भाई अस्ट सर बंद इली नईट दे फ्रेश वीडियो आयुअ मत वीडियो स्टार्टी फ्रेंड्स हाँ वीडियो स्टार्टकोताब्रीग नहीं कमेंट रक्षिता जाधव अंत और सिस्टर सिस्टर नम फैमिलीवे एलिए हाँ अंत बट ना रिटर्न कल्सिंद यारे हाँ हेम फैमिलीवर हेतने अंत रिटर्न रिप्ले बंद सो आदरू कूड़ा मत मनोलग ऐन बर्तडे स्पेशल एनिवर्सरी ऐनू कूड़ा हेसर नहीं हाकि विश्री हाईमोद्री सो इनमे नानू यार एनिवर्सरी बर्तडे और हाकद्री कमेंट से विश्माक हाईमक क्या खंडित नान विश्ती हाईमती सो रक्षिता जाधव सिस्टर और फैमिलीवेलू नम कड़े हाई सो ना मूरु जन हाईमती सो रक्षित जाधव सिस्टर नमूर जन कड़ल हाँ निम फैमिली के हाय हाई नोड़ नम निर नम पिलू कड़े हेल्सक ट्रई मतनी हेतने लगे बग रक्षिता रक्षिता ना सिस्टर अंत करती रक्षिता सिस्टर ನನ್ನ ತಡಿ ಮೇ ಚಕ್ಕಲ್ ಹಾಕೊಂಡು ಕೂತ ನೋಡಿ ಅಮ್ಮನ ರಕ್ಷಿತಾ ಸಿಸ್ಟರ್ ನಿಮ್ಮ ಮನೆನವರಿಗೆ ಎಲ್ಲರಿಗೂ ನಮ್ಮ ಕಡೆಯಿಂದ ಹಾಯ್ ಎಲ್ಲರಿಗೂ ನಮ್ಮ ಕೈ ಹಾಯ್ ಮನ್ ಸಾಂಕಿಲ್ ಮಾ ರಕ್ಷಿತಾ ಸಿಸ್ಟರ್ ನಮ್ಮ ಕಡೆಯಿಂದ ನಿಮ್ಮ ಮನೆಯವರಿಗೆ ಹಾಯ್ ಹಾ ಕರೆಕ್ಟಾಗಿ ಹೇಳಿದ್ರು ನೋಡಿ ನಮ್ಮ ಸ್ನೇಹ ಇವತ್ತು ಕರೆಕ್ಟಾಗಿ ವಿಡಿಯೋ ಹೇಳಿಲ್ಲ ಒಂದೊಂದು ಸರಿ ಹೇಳ್ಕೊಟ್ರು ಬರೋಂಗಿಲ್ಲ ಈಗ ತಾನೇ ಹೇಳಿದ್ಲು ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತು ಲೇಟಾಗಿನೇ ವಿಡಿಯೋ ಮಾಡತ್ತೀನಿ ಮಧ್ಯಾಹ್ನ ಹಾಲು ಕಲಸಾಗಿದ್ದು ಹಾಗಾಗಿ ಚಾ ಮಾಡೋದು ಲೇಟ್ ಆಯಿತು ಸಂಜೆ ಮಾಡಿಗೆ ಕೆಲಸಕ್ಕೆ ಹೋಗುತ್ತೆ ತಂದುಕೊಟ್ಟು ಹೋಗಿದ್ರು ಅವರು ನಮ್ಮ ಮನೆಯಾಗ ಸೊ ಈಗ ಚಾ ಕಿಟ್ಟಿ ನಾವು ಮಾಡಬಾರ್ದಂತ ಅನ್ನೋದೇ ಇತ್ತು ಚಾ ನಮ್ಮ ಮತ್ತೆ ನಮ್ಮ ಪಿಲ್ಲು ಕೇಳಿಲ್ಲ ಅವನಿಗೆ ಹಾಲು ಈ ಕಾಸಕ್ಕೆ ಇಟ್ಟಿದ್ದೆ ಹಾಗಾಗಿ ಸೊ ಸರ್ ಪಿಲ್ಲು ಚಾ ಮಾಡಕತ್ತೀವಿ ಈಗ ಚಾ ಕಿತ್ತೀವಿ ಆಲ್ರೆಡಿ ರೇಷನ್ ಅನ್ನು ಕಲಸಾಗಿತ್ತು ರೇಷನ್ ಅನ್ನು ತಂದು ಇಟ್ಟಾರ ಡಬ್ಬಿಗಳೆಲ್ಲ ತಿಕ್ಕಬೇಕು ಫ್ರೆಂಡ್ಸ್ ಹಾಗಾಗಿ ನಾಳೆಗೇನೆ ಒತ್ತಟ್ಟೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಟೈಮ್ ಇರಲಿಲ್ಲ ತಂದ ಮ್ಯಾಗ ಸಂಜೆ ಮಾಡೇನೆ ತಂದ್ರಲ್ಲ ಹಾಗಾಗಿ ಸಂಜೆ ಮಾಡಂದ್ರು 5-6 ಗಂಟೆ ಆಗಿತ್ತು ತರೋದಕ್ಕೆ ಸೊ ಈಗ ನೋಡ್ತಿರ್ಬೋದು ನೀವು ರಾತ್ರಿ ಆಗೈತಿ ಮಳೆ ಅಂತೂ ಬರಕತ್ತೈತಿ ಇಲ್ಲಿ ಬಾಕಲಿ ಇಲ್ಲಿ ಒಳಗಷ್ಟು ಬರಂಗಿಲ್ಲ ಸೊ ಇಲ್ಲಿ ಬಾಕಲಿ ಬಿಡ್ಲಕ್ಕ ನಾವು ಇಲ್ಲಿ ಸೈಡ್ ನಿಂತೀವಿ ಅಂತಂದ್ರೆ ಫುಲ್ ಥಂಡಿ ಬರ್ತದೆ ನೋಡಿರಿ ಫ್ರೆಂಡ್ಸ್ ಹಾಗಾಗಿ ಅಲ್ಲೇ ನೀ ತಾಯಿ ಮಾಡತ್ತಿದ ಅದಕ್ಕೆ ಬಂದರ ಬಾರಪ್ಪ ಮುಂದೆ ಸೊ ಹಂಗೆ ಪಿಲ್ಲು ಈಗಮ್ಮ ನೋಡಿ ಗೋಧಿ ಹಿಟ್ಟನ್ನು ಕಲಸಾಗಿತ್ತು ಗೋಧಿನ ತರಿಸಿನಿ ಡಬ್ಬಿ ತಿಕ್ಕಿಟ್ಟಿನಿ ಚಾ ನೋಡ್ರಿ ಬಾಳೆ ಕಡಕ್ ಕಾಸ್ತಿ ನಾನು ಚಾನ ಹಂಗೆ ಹಾಲನ್ನು ಕಾದವ ಇಲ್ಲಿ ಸೆಪ್ರೇಟ್ ಸ್ವಲ್ಪ ಹೆಚ್ಚು ಮಾಡಿ ಸಕ್ಕರೆ ಹಾಕಿನ ಇಟ್ಟೀನಿ ಫ್ರೆಂಡ್ಸ್ ಸೊ ಮತ್ತೆ ಸಿಗ್ತೀವಿ ಆಮೇಲೆ ಫ್ರೆಂಡ್ಸ್ ಈಗ ನಾಳೆಗ ರಕ್ಷಾಬಂಧನ ನೂಲ ಹುಣಿ ಫ್ರೆಂಡ್ಸ್ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ಮಾಡ್ಬೇಕಂತೇಳಿ ಹೆಂಗೂ ಮಾಲು ತರಿಸಿದ್ನ ಜೊತೆಗೆ ನಾನು ನಾಳೆ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ಬೇಕಂತ ಅನ್ಕೊಂಡಿನಿ ಫ್ರೆಂಡ್ಸ್ ಸೊ ಹಾಗಾಗಿ ಅದನ್ನು ನಿಮ್ಮ ಜೊತೆಗೆ ಸದ್ಯಕ್ಕೆ ನಾನು ಶೇರ್ ಮಾಡ್ಕೊತೀನಿ ಲಘುಟನೆ ಮಾಡ್ಬೋದು ಅದಂತ ಒಂದು ಸರಿ ತರಿಸ್ಕೊಂಡು ಇಟ್ಕೊಂಡಿವಿ ಅಂತಂದ್ರೆ ನಾವು ಒಂದು ಅರ್ಧ ತಾಸದಾಗನೆ ಎಲ್ಲ ರೆಡಿ ಮಾಡ್ಬೋದು ಸೊ ನಾಳೆ ಅಂತ ಏನಾದರೂ ಫಂಕ್ಷನ್ ಇತ್ತು ಮಾಡಿತ್ತು ಅಂತಂದ್ರೆ ನಾನು ಇವತ್ತಂತ ಮಾಡಿ ಇಟ್ಕೋಬೋದು ಭಾಳ ಹೇಳಕತ್ತೀನಿ ಏನು ಮಾಡ್ತೀನಿ ಅಂತೇಳಿ ಹೇಳ್ತೀನಿ ಬರ್ರಿ ಏನು ಮಾಡ್ತೀನಿ ಅಂತೇಳಿ ನೋಡ್ಕೊಂಬರೋಣಂತ ಕೂಡ ಹೇಳ್ತೀನಿ ಸೊ ಎಣ್ಣೆ ಪ್ಯಾಕೆಟ್ ತಗೋತೀನಿ ಕಲಸ್ ಆಗಿತ್ತ ಒಂದ್ ಸ್ವಲ್ಪ ಮೈದಾ ಹಿಟ್ಟು ತರಿಸಿದ್ದೆ ನಾನ ಅದೆಲ್ಲ ತರಕಾರಿ ಒಂದ್ ಸ್ವಲ್ಪ ನೋಡ್ರಿ ಸ್ಪ್ರೆಡ್ ಆಗ್ಯದ ಎಲ್ಲಾ ಕಡೆ
ಇದನ್ನ ಮಾಡಾತಿ ನೋಡಿ ಫ್ರೆಂಡ್ಸ್ ಗುಲಾಬ್ ಜಾಮೂನ್ ನಮ್ಮ ಸ್ನೇಹಗಾ ಮಸ್ತ್ ಇಷ್ಟ ಆಗ್ತೈತಿ ಗುಲಾಬ್ ಜಾಮೂನ ಪಿಲ್ಲೋಗನ ಅಷ್ಟೇ ಮನೆ ನಮ್ಮ ನಾದಿನಿ ಮಧ್ಯೆ ಗುಲಾಬ್ ಜಾಮೂನ್ ಇದ್ವಲ್ಲ ಹಾಗಾಗಿ ಅವನು ಬಹಳ ಇಷ್ಟಪಡ್ತಾನಂತ ಹೇಳಿ ಇಬ್ಬರಿಗೂ ಆಗುತ್ತೆ ಅಂತ ಹೇಳಿ ಮಾಡಕತ್ತೀನಿ ಫ್ರೆಂಡ್ಸ್ ಬರಿ ಇದನ್ನ ಹೆಂಗ್ ಮಾಡ್ತೀನಿ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಅಂತ ಸೊ ಎಣ್ಣೆ ಕಿಟ್ಲಾಗ ಆಗಿತ್ತು ಸರಿ ಮಾಲ ಲಗೂಟನೆ ತಂದ್ವಿ ಹಾಸರಿಗೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೆ ತಂದಿದ್ವಿ ನಾವು ನೋಡಿದ್ರೆಲ್ಲ ಕಿಟ್ಲಾಗ ಎಣ್ಣೆ ಕಿಟ್ಲಾಗ ಆಗೈತಿ ನಾನು ದೇವ್ರಿಗೆ ಬೇರೆ ಮತ್ತೆ ಮನೆ ಅಡಿಗೆಗೆ ಬೇರೆ ಅಂತ ಎಣ್ಣೆ ಯೂಸ್ ಮಾಡಂಗಿಲ್ಲ ಸೊ ಜಗಲಿಗೆ ದೀಪ ಹಚ್ಚಕ ಮತ್ತೆ ಅಡಿಗೆ ಒಂದೇ ಎಣ್ಣೆ ಯೂಸ್ ಮಾಡ್ತೀನಿ ಈಗ ಇದನ್ನ ಮಾಡೋದು ಬಹಳ ಈಜಿ ತೋರಿಸ್ತೀನಿ ಫ್ರೆಂಡ್ಸ್ ಸರ್ ಕ್ಯಾಮೆರಾ ಮ್ಯಾನ್ ನಮ್ಮ ಸ್ನೇಹನೇ ನೋಡ್ರಿ ದಿನ ವರ್ಷಿದ್ರು ಅಷ್ಟೇ ನೋಡ್ರಿ ಈಗ ಕಡೆ ಈ ಕಡೆ ಎಲ್ಲ ರೋಡ್ ಮಾಡಾಕತ್ತಾರಲ್ಲ ಹಂಗಾಗಿ ಎಷ್ಟು ವರ್ಷಿದ್ರು ಸ್ವಲ್ಪ ಧೂಳನೆ ಬಿದ್ದ ಬಿಡ್ತದ ಬಾಂಡೆ ಬಂದಾಗ ಕಟ್ ಮಾಡಿ ಹಾಕೋತೀನಿ ಒಂದು ಪ್ಯಾಕೆಟ್ ಮಾಡಾಕತ್ತೀನಿ ಫ್ರೆಂಡ್ಸ್ ಒಂದು ಪ್ಯಾಕೆಟಿಗೆ ಎಷ್ಟು ಹಾಕೋ ಅಂತೇಳಿ ಮಾಡಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಈಗ ಒಬ್ಬೊಬ್ರು ಹಾಲು ಹಾಕೋತಾರ ಒಬ್ಬೊಬ್ರು ನೀರು ಹಾಕೋತಾರ ನಾ ಹಾಲು ಹಾಕೋಣಂಗಿಲ್ಲ ನೀರನ್ನೇ ಹಾಕೋತೀನಿ ಟಿ ವಿ ವಾಲ್ಯೂಮ್ನ ಕಮ್ಮಿನೇ ಮಾಡಿ ನಾನು ಅದ್ರ ಮ್ಯೂಸಿಕ್ ಅದೇ ಇರ್ತದೆ ಹಂಗಾಗಿ ಸೊ ದೂರಿಂದನೇ ಒಮ್ಮೆ ಮೀಡಿಯೋ ಮಾಡೋದಾಗುತ್ತಲ್ಲ ಕೇಳಿಸಂಗಿಲ್ಲ ಏನೋ ಅದಕ್ಕೆ ಟಿ ವಿ ವಾಲ್ಯೂಮ್ ಕಮ್ಮಿನೇ ಮಾಡೀನಿ ಏನೋ ಫಂಕ್ಷನ್ ಡಾನ್ಸ್ ಕರ್ನಾಟಕ ಡಾನ್ಸ್ ಫಂಕ್ಷನ್ ಆಗ್ತೈತಿ ಇದು ಸ್ವಲ್ಪ ಒಳಗೆ ಗಂಟೆ ಗಂಟೆ ಇರ್ತಲ್ಲ ಹಂಗಾಗಿ ಇದೆಲ್ಲ ಒಂದು ಸ್ವಲ್ಪ ಹೊಡ್ಕೋತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲ್ಸ್ಕೋಬೇಕು ಫ್ರೆಂಡ್ಸ್ ಇದ್ರೊಳಗೆ ಭಾಳ ವೆರೈಟಿ ಇರ್ತಾವ ಭಾಳ ಬ್ರ್ಯಾಂಡ್ ಇರ್ತಾವ ಸೊ ನಾ ಇದನ್ನ ಯೂಸ್ ಮಾಡಾಕತ್ತೀನಿ ಫ್ರೆಂಡ್ಸ್ ಇಟ್ವೆಲ್ ಅಂತೇಳಿ ಪಾಕೆಟ್ ತೋರಿಸೋದೆ ನೆನಪಾಯ್ತು ಇಟ್ವೆಲ್ ಅಂತೇಳಿ ಗೆಟ್ ಒನ್ ಬೈ ಒನ್ ಮೊನ್ನೆ ಒಬ್ರು ಹೇಳಿದ್ರು ನನಗೆ ಹಂಗಾಗಿ ನಾನು ಮಾಡಾಕತ್ತೀನಿ ಎಮ್ ಟಿ ಆರ್ ಭಾಳ ವೆರೈಟಿ ಅದಾವ ನೀವು ಯಾವುದಾದ್ರೂ ತೊಗೊಂಬರ್ರಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಹಾಕ್ಕೋಬೇಕಿದೆ ಖವಾದರೂ ಮಾಡ್ತಾರ ಖವಾ ತಂದು ಅದ್ರಾಗ ಒಂದು ಸ್ವಲ್ಪ ಮೈದಾ ಹಿಟ್ಟು ಅದು ಕಲಿಸಿ ಆ ಥರನೂ ಗುಲಾಬ್ ಜಾಮೂನ್ ಮಾಡ್ತಾರ ಸೊ ಅದನ್ನು ಮಾಡ್ಕೋತ ಇದ್ದು ರೂಢ ಇದ್ದು ಯಾರಾದರೂ ಅದಕ್ಕೆ ಮುಂದೆ ಹೇಳೋರು ಇತ್ತಂದ್ರೆ ಪರವಾಗಿಲ್ಲ ಮಾಡ್ಬೋದ ಫಸ್ಟ್ ಟೈಮ್ ಮಾಡೋದಾಗಿತ್ತು ಅಂತಂದ್ರೆ ಇದು ನಾನು ಸಾಕಷ್ಟು ಸರಿ ಮಾಡೀನಿ ಇಟ್ವೆದ್ದು ಅದೇ ನಂಗೆ ಹೇಳಿದ್ರು ಒಬ್ಬರು ತಂದು ಟ್ರೈ ಮಾಡಿ ನೋಡಿನೇ ಸೂಪರಾಗಿ ಬರ್ತಿದ್ದು ಜಾಮೂನ ಏನಾದರೂ ಒಂದು ಇದ್ರ ಮ್ಯಾಗ ಮಾಡೋದಾಗುತ್ತೆ ನೋಡ್ರಿ ಇಂಥದ್ದೆಲ್ಲ ಖಾಲಿ ಟೈಮ್ದಾಗ ಮಾಡೋದೇ ಆಗಂಗಿಲ್ಲ ಕೆಲಸನೇ ಹೋಗ್ಬಿಡ್ತೈತಿ ಹಂಗಾಗಿ ಹಬ್ಬ ಹರಿಗಳು ಬಂದ ಟೈಮ್ದಾಗ ಮಾಡ್ಕೋಬೇಕು ನೋಡ್ರಿ ಅದಕ್ಕೆ ಹಿರಿಯರು ಮಾಡೋದು ಕಾಣಿಸ್ತೈತಿ ಖಾಲಿ ಟೈಮ್ದಾಗ ಬರೀ ಕೆಲಸ ಮನೆ ದುಡಿಯೋದು ಇದ್ರೊಳಗೆ ಇರ್ತೀರಂತೇಳಿ ಹಿಂದಿಕ್ನವ್ರು ಮಾಡಿಟ್ಟಿರ್ ಕಾಣಿಸ್ತದೆ ಈ ರೀತಿ ಹಬ್ಬಗಳೆಲ್ಲ ಹಬ್ಬ ಬಂದಾಗ ಮಾಡ್ರಿ ಉಣ್ರಿ ಅಂತೇಳಿ ಫ್ರೆಂಡ್ಸ್ ಫುಲ್ ಗಟ್ಟಿ ಅಂತೇಳಿ ನಾನು ಅನ್ಕೊಳೋದಿಲ್ಲ ಒಂದು ಸ್ವಲ್ಪ ನೋಡ್ರಿ ಮೆತ್ತಗ ನಮ್ಗೆ ಗೊತ್ತಾಗುತ್ತೆ ಕೈಯಾಗ ಚಪಾತಿ ಮಾಡ್ಕೋತೀವಲ್ಲ ಚಪಾತಿ ಅದಕ್ಕೇ ಅಷ್ಟು ಒಬ್ಬೊಬ್ರು ಚಪಾತಿ ಫುಲ್ ಮೆತ್ತಗೆ ನಾನ್ಕೋತಾರ ಒಬ್ಬೊಬ್ರು ಗಿರ್ಸ್ ನಾನ್ಕೋತಾರ ಇನ್ನು ನಿಮ್ಗೆ ಇದು ನೋಡ್ರಿ ಭಾಳ ನೀರೇನು ಇಡಂಗಿಲ್ಲ ಇದು ಒಂದು 5 ನಿಮಿಷ ಇಡ್ತೀನಿ ಫ್ರೆಂಡ್ಸ್ ಇದನ್ನು ಹಿಂಗೆ ಇದೊಂದು 5 ನಿಮಿಷ ನೆನಿಲಿ 5 ನಿಮಿಷ ನೆನೆದ್ರೊಳಗೆ ಒಂದು ಸ್ವಲ್ಪ ಮಧ್ಯಾಹ್ನ ಏನು ಅಡುಗೆ ಮಾಡಿದ್ನೆ ಅಂತ ಹೇಳಿಸಿ ಸಣ್ಣ ಕ್ಲಿಪ್ಪಿಂಗ್ ಇತ್ತು ಅದನ್ನ ನೋಡ್ಕೊಂಬರ್ರಿ ಅಷ್ಟೊತ್ತನ ಇದು ಒಂದು ಸ್ವಲ್ಪ ನೆನೀತದೆ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಪಿಟ್ಲ ಮಾಡ್ಕೊಂಡಿದ್ದೆ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಹಿಟ್ಟಿನ ಪಲ್ಯ ಅಂತೀವಿ ಚಪಾತಿ ಹಿಟ್ಟಿನ ಪಲ್ಯ ನೋಡ್ರಿ
ಮತ್ತೆ ಮಾಮೂಲಿ ಅನ್ನ ಮತ್ತೆ ಬೇಳೆ ಸಾಂಬಾರನ್ನೇ ಮಾಡ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಸೊ ಇನ್ನೂ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಗಳು ಇದ್ದು ಫ್ರೆಂಡ್ಸ್, ಇದು ವಿಡಿಯೋನು ಫುಲ್ ಲಾಂಗ್ ಆಗಿಬಿಡ್ತೈತಿ, ಹಾಗಾಗಿ ಬೇಡ ಇದು ಜಾಮುಂದೆ ವಿಡಿಯೋ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ರಾಯ್ತು ಅಂತೇಳಿ. ಸೊ ಉಪ್ಪಿನಕಾಯಿ ಅನ್ನ ಸಾಂಬಾರು ಜೊತೆಗೆ ಉಪ್ಪಿನಕಾಯಿ ಸೂಪರ್ ಕಾಂಬಿನೇಷನ್ ನೋಡ್ರಿ. ಸಿಂಪಲ್ ಆಗಿದ್ರೂ ಟೇಸ್ಟ್ ಮಸ್ತ್ ಇರ್ತೈತಿ ಫ್ರೆಂಡ್ಸ್. ಹಿಟ್ಟಿನ ಪಲ್ಯ ರೆಸಿಪಿ ನಿಮ್ಗೆ ಯಾರಿಗಾದರೂ ಇಷ್ಟ ಆಗ್ತಿತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಅಂತಂದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ದೊಳಗೆ ಹೇಳಿ ಫ್ರೆಂಡ್ಸ. ನಾನು ನಿಮಗೋಸ್ಕರ ಮತ್ತೊಂದು ಸರಿ ಹಿಟ್ಟಿನ ಪಲ್ಯನ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ತೋರಿಸೋಕತ್ತೀನಿ ನೋಡ್ರಿ. ಈ ಬ್ರ್ಯಾಂಡ್ ಅದಲ್ಲ, ಈ ಬ್ರ್ಯಾಂಡನ್ನ ನಾನು ಯೂಸ್ ಮಾಡಿ ಗುಲಾಬ್ ಜಾಮೂನ್ ಮಾಡಕತ್ತೀನಿ. ನೀವು ಬೇಕಾದ್ರೆ ಬೇರೆ ಬ್ರ್ಯಾಂಡ ಯೂಸ್ ಮಾಡಿ ಮಾಡ್ತಿರೋರಾಗಿದ್ರೆ ಮಾಡ್ಬೋದು, ಇಲ್ಲ ಹೊಸದಾಗಿ ಯಾರಾದರೂ ಮಾಡೋರು ಕ್ಲಿಯರ್ ಆಗಿ ಪರ್ಫೆಕ್ಟ್ ಆಗಿ ಬರಬೇಕು ಅಂತಂದ್ರೆ ನಾನು ಈ ರೀತಿಯಾಗಿ ಮಾಡಿ ತೋರಿಸಿದ ರೀತಿಯಾಗಿ ನೀವು ಮಾಡ್ರಿ. ಇದೇ ಬ್ರ್ಯಾಂಡೆಡ್ ತಂದು ಮಾಡ್ಕೊಳೋರಾಗಿದ್ರು ಮಾಡ್ಕೋಬಹುದು ಫ್ರೆಂಡ್ಸ್. ಈ ಒಂದು ಪಾಕೆಟ್ಗೆ ಇಲ್ಲಿ ನೋಡ್ರಿ, ಇದೊಂದು ಬಟ್ಟಲ್ದಷ್ಟು, ಒಂದು ದೊಡ್ಡ ಬಟ್ಟಲ್ದಷ್ಟು ಸೂಪ್ ಕುಡಿಯೋ ಬಟ್ಟಲ ತೊಗೊಂಡು ನಾನು. ಅದು ಅಳತಿ ಇದೆ, ಫಸ್ಟ್ ಟೈಮ್ ಮಾಡಿದಾಗ ಇದೇ ರೀತಿ ಅಳತಿಯಾಗಿ ಹಾಕ್ಕೊಂಡಿದ್ದೆ ನಾನು. ಸಕ್ಕರೆನ ಕರೆಕ್ಟಾಗಿ ರುಚಿ ಪಾಕ ಬಂದಿತ್ತು, ಹಾಗಾಗಿ ಇಲ್ಲಿ ನೋಡ್ರಿ ಒಂದು ದೊಡ್ಡ ಬೊಗಣೆಗೇ ಇಟ್ಕೊಂಡಿ ನಾನು. ಅಂದ್ರೆ ನೆನೆ ತಚ್ಚೊಲತ್ನಾಗ ಜಾಮೂನ, ಇದಕ್ಕೇನು ನೀರಿಗೇನು ಅಳತಿ ಅಂತ ಏನಿಲ್ಲ, ಒಂದು ಸ್ವಲ್ಪ ಅಂದಾಜಿನ ಮೇಲೆ ನೀರು ಹಾಕ್ತೀನಿ ನಾನು. ಸಕ್ಕರೆ ಮ್ಯಾಗ ಸಕ್ಕರೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸಕ್ಕರೆ ಮ್ಯಾಗ ಒಂದು ಅರ್ಧ ಇಂಚಿನಷ್ಟು ನೀರು ನಿಂದ್ರಷ್ಟು ಒಂದು ಅರ್ಧ ಇಂಚಿನಷ್ಟು ನೀರು ಹಾಕೋಬೇಕು ಅಷ್ಟೇ. ಈಗ ಇದನ್ನು ಈ ಸೈಡ ಕಾಯಕ್ಕಿಡೋಣ. ಜಾಸ್ತಿ ಇದು ಕಾಯಿಲೆ ಆಮೇಲೆ ಹೇಳ್ತೀನಿ. ಮತ್ತೆ ಸಕ್ಕರೆ ಕರಗಾಕತ್ತೈತೆ ನೋಡಿ ಫ್ರೆಂಡ್ಸ್. ಭಾಳ ಏನು ಭಾಳ ತನ ಈಗ ಒಂದು ಎಳೆ ಎರಡು ಎಳೆ ಪಾಕ ಅಂತ ಹೇಳ್ತಾರಲ್ಲ ಆ ರೀತಿ ಏನೂ ಇಲ್ಲ ಇಲ್ಲಿ ನಾ ಮಾಡ್ಕೊಳೋದು ವಿಧಾನದೊಳಗೆ. ಸಕ್ಕರೆ ಎಲ್ಲ ಕರಗಬೇಕು, ಒಂದು ಸ್ವಲ್ಪ ಗುಳ್ಳಿ ಗುಳ್ಳಿ ಎಲ್ಲ ಮ್ಯಾಂಗ ಹೇಳ್ಬೇಕು ಅಷ್ಟೇ. ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನೀರು ಓದಾಡಕತ್ತಲ್ಲ, ನಾ ಏನು ಚಮಚಲೆ ಕೈ ಆಡ್ಸಂಗಿಲ್ಲ, ಏನು ಮಾಡಲ್ಲ, ಇದು ಪಾಕ್ ಅಂದ್ರೆ ಅಷ್ಟೇ. ಸಕ್ಕರೆ ಮ್ಯಾಗ ಒಂದು ಅರ್ಧ ಇಂಚಿನಷ್ಟು ನೀರು ಇಡಬೇಕು. ಮತ್ತೊಂದು ಸರಿ ಹೇಳತ್ತೀನಿ ನೋಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇದು ಪಾಕ ಮಾಡೋದು ಭಾಳಷ್ಟು ಜನಕ್ಕೆ ಪಾಕ ಮಾಡೋದು ಕನ್ಫ್ಯೂಸ್ ಭಾಳ ಇರ್ತೈತಿ ಜಾಮೂನ್ ಮಾಡ್ಬೇಕಂತಂದ್ರೆ, ಗುಲಾಬ್ ಜಾಮೂನ್ ಮಾಡ್ಬೇಕಂತಂದ್ರೆ. ಸೊ ನಾನು ಮಾಡೋ ರೀತಿದೊಳಗೆ ನೀವು ಮಾಡ್ಕೊರಿ, ಕರೆಕ್ಟಾಗಿ ಬರ್ತೇವೆ, ಮಸ್ತಾಗಿ ಬರ್ತಾವೆ ಜಾಮೂನ. ಹಿಂಗೆ ನೋಡ್ರಿ, ಸಕ್ಕರೆನ ಒಂದು ಬಟ್ಲ ಹಾಕ್ಕೊಂಡಿವೆಲ್ಲ, ಆ ಬಟ್ ಸಕ್ಕರೆ ಮ್ಯಾಗ ಎಲ್ಲ ಸಕ್ಕರೆ ಎಲ್ಲ ಬೊಗಣಿ ಕಡೆ ಎಲ್ಲ ಸ್ಪ್ರೆಡ್ ಮಾಡ್ಬೇಕು. ಸಕ್ಕರೆ ಮ್ಯಾಗ ಒಂದು ಅರ್ಧ ಇಂಚಿನಷ್ಟು ನೀರು ನಿಂದ್ರಷ್ಟು ಅಷ್ಟೇ ನೀರು ಹಾಕ್ಬೇಕು. ಈಗ ನೋಡ್ರಿ ಇಲ್ಲೆಲ್ಲ ಗುಳುಗುಳು ಬರಕತ್ತಲ್ಲ, ಇಷ್ಟ ನೋಡ್ರಿ. ಈಗ ನಾನು ಬಂದ್ ಮಾಡ್ತೀನಿ, ಜಾಸ್ತಿ ಏನು ಪಾಕ ಅದು ಇದು ಏನು ಆ ರೀತಿ ಏನು ಇಲ್ಲ. ಆಯ್ತು ನೋಡ್ರಿ, ತನಗ ನೋಡ್ತಿರ್ಬೋದು ನೀವು, ನೀರು ನೀರನೇ ಐತಿ ಎಲ್ಲಾನು. ಪಾಕ ಗೀಕ ಏನು ಇಲ್ಲ, ಗಟ್ಟಿಯಾಗಿ ನಾವು ಅಂಟಿಗದೆಲ್ಲ ಮಾಡ್ಕೋತೀವಲ್ಲ ಹಂಗತಿ ಏನು ಇಲ್ಲ. ಹಿಟ್ಟನ್ನು ನೋಡ್ರಿ, ಅರ್ಜೆಂಟಾಗಿ ಮಾಡ್ಕೊಳೋರಾಗಿತ್ತಂದ್ರೆ ಫಸ್ಟ್ಗೆ ಪಾಕ ಅದೆಲ್ಲ ಮಾಡಿಕೊಂಡು ಲಘುಟ ಹಿಟ್ಟು ನಾದ್ಯದ ಗುಟ್ಟನೇ ಜಾಮೂನ್ ಮಾಡ್ಕೋಬಹುದು. ಟೈಮ್ ಇತ್ತು ಅಂತಂದ್ರೆ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಬಿಟ್ಟ ಈಗ ಆಲ್ರೆಡಿ 15 ನಿಮಿಷ ಆಯಿತು ಹಿಟ್ಟು ನಾದಿಟ್ಟು. ಇನ್ನೂ ನೋಡ್ರಿ ಇಷ್ಟು ಗಟ್ಟಿ ಐತಿ, ಗಟ್ಟಿನೇ ಇರ್ಬೇಕು, ಫುಲ್ ಅಳಸ್ ಮಾಡ್ಕೊಂಡ್ರೆ ಚಲೋ ಆಗಂಗಿಲ್ಲ ಜಾಮೂನ ಹಿಟ್ಟನ್ನ. ಈಗ ಇದನ್ನ ಬೊಗಣಿ ತಕ್ಕೊಳ್ಳೋಣ. ಈಗ ಸೈಡಿಗೆ ನೋಡ್ರಿ ಪಕ್ಕ ಇಟ್ಕೊಂಡಿನಿ ಫ್ರೆಂಡ್ಸ್. ಹಂಗೆ ಸಣ್ಣ ತೀರಾ ಅಂದ್ರೆ ತೀರಾ ಸಣ್ಣ ಲಾಸ್ಟ್ ಸಣ್ಣ ಉರಿದೊಳಗೆ ಎಣ್ಣೆ ನಮ್ಗೆ ಕರಿಯಕ್ಕೆ ಎಷ್ಟು ಬೇಕು ನೋಡ್ರಿ, ಸ್ವಲ್ಪ ಎಣ್ಣೆ ಹಾಕಿನಿ. ಈಗ ನಾನು ಉಳ್ಳಿ ಕಟ್ಕೋತೀನಿ, ಇಲ್ಲಿ ಭಾಳ ತನ ನಿಂತು ಉಳ್ಳಿ ಕಟ್ಕೊಳೋದಾಗಂಗಿಲ್ಲ, ಹಾಗಾಗಿ ನಾ ಇಲ್ಲೇ ಬಂದ ಉಳ್ಳಿನ ಕಟ್ಕೋತೀನಿ. ತೋರಿಸ್ತೀನಿ ನಿಮ್ಗೆ ಉಳ್ಳಿ ಯಾವ ರೀತಿ ಕಟ್ಕೋಬೇಕು ಅಂತೇಳಿ. ಒಂದು 10-15 ನಿಮಿಷ ಇಟ್ಟು ಇಟ್ಟಿವಂತಂದ್ರೆ ಮೆತ್ತಗಾಗಿ ಬಿಡ್ತೈತಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಈ ರೀತಿ ಎಲ್ಲ ಮಾಡ್ಕೊಂಡ್ರೆ ಗಂಟಾಗೋ ಚಾನ್ಸಸ್ ಇರೋದೇ ಇಲ್ಲ. ಈ ನಮ್ಗೆ ಎಷ್ಟು ಬೇಕು ಜಾಮೂನ ಆ ರೀತಿ ಸೈಜ್ ನೋಡೋ ನೋಡ್ರಿ, ನಾನು ಈ ಸೈಜಾಗ ತೊಗೊಳಕತ್ತೀನಿ. ಚಂದಿಸಲಾಗಲೇನ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದ್ಸರಿ ಗುಂಡು ಮಾಡಿ ಹಿಂಗೆ ಚಪ್ಪಟಿ ಮಾಡ್ಕೋತೀನಿ. ಚಪ್ಪಟಿ ಮಾಡಿಕೊಂಡು ಹಂಗೇನೆ ಜಾಮೂನ್ ಉಂಡಿಗಳನ್ನ ಇನ್ನೊಂದು ಸ್ವಲ್ಪ ನೈಸ್ ಮಾಡ್ಬೇಕು ಇದನ್ನ, ಅಂದ್ರೆ ಬಿರುಕು ಬಿರುಕು ಬಿಡಂಗಿಲ್ಲ, ಇಲ್ಲಿ ಜಾಮೂನ್ ಬಿರುಕು ಬಿರುಕು ಬಿಡ್ತಾವ.
ಎಲ್ಲಾನೂ ನಾನು ಮೊದಲ ಎಷ್ಟು ಇದು ಬೇಕಲ್ಲ ಅಳತಿ ಆ ರೀತಿ ನಾನು ಉಳ್ಳಿ ಕಟ್ಟುವಂದ ಇಡ್ತೀನಿ ಆಮೇಲೆ ಗುಂಡು ಗುಂಡು ಮಾಡ್ತೀನಿ ನೈಸ್ ಮಾಡ್ತೀನಿ ಫುಲ್ ತೀರಾ ಸಣ್ಣನ್ನು ಮಾಡೋದಿಲ್ಲ ತೀರಾ ದಮ್ಮನ್ನು ಮಾಡೋದಿಲ್ಲ ಫ್ರೆಂಡ್ಸ್ ತಿಸಲಾಗಲಿಕ್ಕೆ ನೋಡ್ರಿ ಸಾಬನ್ ತಗೊಂಡ ಏ ಪಿಲ್ಯ ಪಿಲ್ಯ ಕಾಕರಲ್ಲ ಏ ಗುಂಡು ಪಿಲ್ಲು ಸಾಮಾನ್ ಪಿಲ್ಯನ್ ಸಾಮಾನ್ ಎಲ್ಲ ಇಲ್ಲೇ ಕುತ್ತವ ಬಾಸ್ಕೆಟ್ ನ್ಯಾಗ ಆಟಿಗೆ ಸಾಮಾನ್ ತಗೊಂಡ್ ಆಡಪ್ಪ ಅಂತಂದ್ರ ಮನೆಯನ್ನು ಕಿರಾಣಿ ಮಾಲ್ ತೊಗೊಂಡು ಆಡ್ತಾನೆ ನೋಡ್ರಿ ನಮ್ಮ ಪಿಲ್ಲು ಹಂಗೆ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾ ಎಲ್ಲ ಹಿಂಗತೆ ಎಲ್ಲ ಗುಂಡು ಗುಂಡು ಮಾಡ್ಕೊಂಡು ಇಟ್ಕೊಂಡು ನಿನ್ನ ಜಾಮೂನ ನಮ್ಮ ಸ್ನೇಹನು ಹಂಗೆ ಹೆಲ್ಪ್ ಮಾಡಿದ್ಲು ಗೋಲ್ ಗೋಲ್ ಮಾಡೋಕೆ ಸೊ ಬರ್ರಿ ಎಣ್ಣೆ ಕದೇತನ ಅಂತೇಳಿ ನೋಡಿಕೊಂಡು ಜಾಮೂನ್ ಮಾಡೋಣಂತ ಫ್ರೆಂಡ್ಸಿಗೆ ಎಣ್ಣೆ ಕಾದೈತೆ ನೋಡ್ರಿ ಟ್ರೈ ಮಾಡಿ ನೋಡಿದೆ ಒಂದು ಸ್ವಲ್ಪ ಇಟ್ಟು ಹಾಕಿ ಕಾದಿತ್ತು ಹಂಗಾಗಿ ಫಸ್ಟ್ಗೆ ಎರಡು ಹಾಕ್ದೆ ನಾನು ಜಾಮೂನನ್ನು ಡೈರೆಕ್ಟಾಗಿ ಹೊಸು ಹಾಕ್ಬಿಟ್ರೆ ಒಂದೊಂದು ಸರಿ ಸರಿ ಬರೋಂಗಿಲ್ಲ ಹಂಗಾಗಿ ಫಸ್ಟ್ಗೆ ಎರಡನ್ನೇ ಹಾಕಿ ನೋಡಿ ಫ್ರೆಂಡ್ಸ್ ನಾನು ಸಣ್ಣ ಉರಿಯೋದೊಳಗೆ ಇಟ್ಕೊಂಡೆ ಇದನ್ನು ಬೇಯಿಸ್ಕೋಬೇಕು ಅಂದರೆ ಒಳಗೆ ಕರೆಕ್ಟಾಗಿ ಬೇನಿತಾವ ಮತ್ತು ಗಂಟು ಗಂಟು ಏನೂ ಆಗಂಗಿಲ್ಲ ಹಂಗಾಗಿ ಸೊ ಸಣ್ಣ ಉರಿಯಾಗನೇ ನೀವು ಫ್ರೈ ಮಾಡ್ಕೋರಿ ಫ್ರೆಂಡ್ಸ ಗೋಲ್ಡನ್ ಕಲರ್ ನಮ್ಗೆ ಜರ ಡಾರ್ಕ್ ಕಲರ್ ಬೇಕಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಎಣ್ಣೆ ಫ್ರೈ ಮಾಡ್ಕೋಬೇಕು ಫುಲ್ ನಮ್ಗೆ ಅಷ್ಟೊಂದೇನು ಬೇಡ ಮೀಡಿಯಮ್ ಫ್ಲೇವರ್ ಬೇಕು ಅಂತಂದ್ರೆ ಸ್ವಲ್ಪ ಕಲರ್ ಬಂದ್ಬಿಟ್ಟೆ ಡೈರೆಕ್ಟಾಗಿ ನಾನು ಪಾಕಿನಾಗೆ ಹಾಕ್ತೀನಿ ನೋಡಿರಿ ಜಾಮೂನ್ ಕರೆದು ಗುಟ್ಟನೇ ಹಾಕ್ತೀನಿ ಅದೇ ರೀತಿಯಾಗಿ ನಾನು ಮತ್ತೊಂದು ಸರಿ ಎಣ್ಣೆಗೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡತ್ತೀನಿ ನೋಡಿ ಫ್ರೆಂಡ್ಸ ಈ ರೀತಿಯಾಗಿ ಕಲರ್ ಬಂದ ಮ್ಯಾಗ ನಾನು ಪಾಕಿನಾಗೆ ಹಾಕೋತೀನಿ ಅದೇ ರೀತಿ ಎಲ್ಲನೂ ಇದೇ ರೀತಿ ಫ್ರೈ ಮಾಡಿ ಪಾಕಿನಾಗೆ ಹಾಕಿ ಫ್ರೆಂಡ್ಸ್ ನಾನು ವೀಡಿಯೋ ಆನ್ ಆಗಿದೆ ಅಂತೇಳಿ ಹಾಗೆ ಇಟ್ಕೋ ವೀಡಿಯೋ ಮಾಡಿದೆ ಫ್ರೆಂಡ್ಸ್ ಅದು ವೀಡಿಯೋ ಆನೇ ಆಗಿದ್ದಿಲ್ಲ ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಿಸ್ ಆಗ್ಯವು ಫ್ರೆಂಡ್ಸ ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಕಲಿಸಿ ಇಡ್ತೀನಿ ಫ್ರೆಂಡ್ಸ್ ನೆನೀತದ ಅವ್ರು ಬರೋತನ ಚಂದ ನೆನೀತೈತಿ ಹಂಗಾಗಿ ಹೆಸ್ನಿ ಅದರ್ ಹಂಗೆ ಪಿಲ್ಲು ಏ ಪಾಪಿ ಪಾಪಿ ಕೈ ಹಪ್ಳಕ್ಕ ನಮ್ಮ ಪಿಲ್ಲು ಪಾಪಡ ಅನ್ನಕ್ಕೆ ಬರ್ತಿದ್ದಿಲ್ಲ ಅವನೀಗ ಮೊದಲ ಪಾಪಿನಿ ಅಂತಿದ ಅದ ರೂಢಿ ಬಿಟ್ಟೈತಿ ಹಂಗಾಗಿ ಪಾಪಿ ಕಹೆ ಸೊ ಫ್ರೆಂಡ್ಸ್ ರಾತ್ರಿಗೆ ಇಷ್ಟ ನೋಡ್ರಿ ಒಂದು ಸ್ವಲ್ಪ ಅನ್ನ ಸಾಂಬಾರ ಬಜ್ಜಿ ಮಾಡ್ತೀನಿ ಬಜ್ಜಿ ಮಾಮೂಲಿನೇ ಹಂಗಾಗಿ ಈಗ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುಂದ್ಕೊತೀನಿ ಓ ಗರಂನಿ ತಣ್ಣದಲ್ಲೇ ಆಯಿತು ನೋಡಿ ಫ್ರೆಂಡ್ಸ್ ಈ ವಿಡಿಯೋದೊಳಗೆ ಇಷ್ಟು ಮಾಡೋದಿಕ್ಕಾಯಿತು ಎಷ್ಟಾಗುತ್ತೋ ಅಷ್ಟು ಜಾಮೂನಿನ ಮಾಡ್ತೇವೆ ಅರ್ಜಿನೇವು ಯಾವ ರೀತಿ ಬಂದಿದಾವ ಅಂತೇಳಿ ನಾಳೆ ವಿಡಿಯೋದೊಳಗೆ ನಿಮ್ಗೆ ತೋರಿಸ್ತೀನಿ ಯಾಕಂದ್ರೆ ನಾಳೆಗೆ ರಕ್ಷಾಬಂಧನ ಸೊ ಅಡ್ವಾನ್ಸ್ ಆಗಿ ಎಲ್ಲರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಕ್ಕ ತಂಗಿಯರೆಲ್ಲ ಅಣ್ಣ ತಮ್ಮರಿಗೆ ರಾಖಿ ಕೊಟ್ಟೋ ಹಬ್ಬ ಸೊ ನಮ್ಗೆ ಅಣ್ಣ ತಮ್ಮರಿಲ್ಲ ಹಂಗಾಗಿ ನಾವು ಸಾಲಿ ದಿನದೊಳಗೆ ಅದೆಲ್ಲ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಕಾಲೇಜ್ ಫ್ರೆಂಡ್ಸ್ ಇವ್ರಿಗೆ ಎಲ್ಲ ಕಡ್ತಿದ್ದೀವಿ ಅವರೇ ನಮ್ಮ ಫ್ರೆಂಡ್ಸ್ ಅಣ್ಣ ತಮ್ಮರು ಅಂತೇಳಿ ಇಲ್ಲ ಅಂದ್ರೆ ನಮ್ಮ ಏರಿಯಾದೊಳಗೆ ಯಾರು ನಮ್ಗೆ ಕ್ಲೋಸ್ ಇರ್ತಾರ ಅಣ್ಣನ ರೀತಿ ಯಾರು ಏ ಪಾಣಿ ಮಂದಿಗೆ ಸ್ನೇಹ ಥೋಡ ನಮ್ಮ ಏರಿಯಾದೊಳಗೆಲ್ಲ ಹೋಗಿ ನಾವು ಅಣ್ಣ ತಮ್ಮರಂತ ನಡ್ಕೊಂಡಿರ್ತೀವಲ್ಲ ಅವ್ರ ರೀತಿಗೆಲ್ಲ ಹೋಗಿ ಅವ್ರ ಮನೆಗೆಲ್ಲ ಹೋಗಿ ರಾಖಿ ಅದೆಲ್ಲ ಕಟ್ಟಿ ಬರ್ತಿದ್ದೀವಿ ಫ್ರೆಂಡ್ಸ ಗಪ್ಪ ಗಮ್ಮವ್ವ ವಿಡಿಯೋ ಮಾಡತ್ನಾಗ ಇಷ್ಟೆಲ್ಲ ಮಾತಾಡ್ತಿರ್ತಾರೆ ನೋಡ್ರಿ ಅವ್ರದ್ದು ಕೇಳಬೇಕ ಪಿರಾದಿನ ಜಗಳು ಇರ್ತಾವ ಚಂತ ಹಾಂ ಹಾಂ ದಮ್ ದಮ್ ಗುಡ್ ಬಾಯ್ ಅವ ಮಾತಾಡ್ತೀವಿ ಸ್ನೇಹ ಹೇಳಕ್ ಕೊಡತ್ತಳ ನಾ ಮಮ್ಮಿ ಚಾನಲ್ ಗುಡ್ ಬಾಯ್ ಆಯ್ತು ಮಾತಾಡ ಅಂದಾಗ ಮಾತಾಡೋದಿಲ್ಲ ಫ್ರೆಂಡ್ಸ್ ಆಯ್ತು ನೋಡಿ ಫ್ರೆಂಡ್ಸ್ ವಿಡಿಯೋ ಇವತ್ತು ಭಾಳ ಲಾಂಗ್ ಆಗ್ಯದಂತೆ ಅನ್ಕೋತೀನಿ ನೋಡೋಣ ವಿಡಿಯೋ ಎಡಿಟಿಂಗ್ ಮಾಡತ್ನಾಗ ಎಷ್ಟಾಗುತ್ತೆ ಅಷ್ಟು ಕಟ್ ಕಟ್ ಓ ಹಾ ಹಾ ತೂಸ್ ಬಾಸತ್ತ ಮತ್ ಹೇಳ್ತಾನಂತ ನೋಡ್ರಿ ಅವನು ಮಾತಾಡೋಂದಾಗ ಹೇಳಂಗಿಲ್ಲ ಈಗ ಒಳ್ಳೆ ಮಳೆ ಈಗ ಚಂದ ಮನ್ಸು ಬಂದಿತ್ತು ಅವನಿಗೆ ಮಾತಾಡೋದಿಕ್ಕ ಯಾಕಂದ್ರೆ ಅವನಿಗೆ ಇಷ್ಟ ಆದ ಪಾಪಡನ್ನ ಫ್ರೈ ಮಾಡಿ ಕೊಟ್ಟಿನಂತೇಳಿ
ಆಯ್ತು ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಹಂಗೆ ನಿಮ್ಗೆ ಏನು ಅನಿಸುತ್ತೆ ವಿಡಿಯೋದ ಬಗ್ಗೆ ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಫ್ರೆಂಡ್ಸ. ಅಷ್ಟೇ ನೋಡಿರಿ, ಎಲ್ಲರಿಗೂ ಅಡ್ವಾನ್ಸ್ ಆಗಿ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಮತ್ತು ಉಳಿದಿದ್ದೆಲ್ಲ ನಾಳೆ ಮಾತಾಡ್ತೀನಿ ನಾನು, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಎಡಿಟಿಂಗ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಭಾಳ ಲಾಂಗ್ ಆಗ್ಯದನ ಅಂತೇಳಿ, ಪ್ಲೀಸ್ ಲಾಂಗ್ ಆಗಿದ್ರೂ ಪರವಾಗಿಲ್ಲ, ನಿಮಗೆ ಇದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗಾಗಿ ಪೂರ್ತಿ ನೋಡ್ರಂತೆ ಕೇಳ್ಕೊತೀನಿ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್. ನಾಳೆ ನಮ್ಮ ಸ್ನೇಹಗ ಅಣ್ಣ ತನ್ನ ರಕ್ಷಾಬಂಧನಕ್ಕೆ ಅವ್ರ ಪಾಪ ಸ್ಪೆಷಲ್ ಗಿಫ್ಟ್ ತಂದರಕ್ಕಿಗೋಸ್ಕರ ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಆಗಿರ್ತೈತಿ. ನಾಳೆಗೆ ಯಾವ ರೀತಿ ಇರುತ್ತೆ ವಿಡಿಯೋ ಅಂತೇಳಿ ನೀವು ವೇಟ್ ಮಾಡಬೇಕು. ವೇಟ್ ಮಾಡಿದಾದ್ಮೇಲೆ ನಿಮ್ಗೆ ಸಿಗ್ತೈತಿ ವಿಡಿಯೋ, ಫುಲ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂತ ಹೇಳ್ಬೋದು ಫ್ರೆಂಡ್ಸ್. ಓ ಹಾಂ, ವಿಡಿಯೋ ಫುಲ್ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ನಾಳೆ ವಿಡಿಯೋ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತೆ ಸಿಗ್ತೀನಿ, ಬಾಯ್ ಬಾಯ್.